ಆರು ಗಂಟೆಗೆದ್ದು ತ್ರಿವೇಣಿ ರಂಗೋಲಿ ಹಾಕ್ತಿರ್ತಾಳೆ, 5:50 ಒಳಗೆ ಜಾನ್ವಿ ಹಸು ಮೈ ತೊಳೆದಿರಬೇಕು, 6:20 ನಂದಿನಿ ನಾಯಿ ಜೊತೆ ವಾಕಿಂಗ್ ಮುಗಿಸ್ಕೊಂಡು ಬರ್ತಾಳೆ, 6:21 ಲೈಟ್ ಕಂಬ ಕಾಣುತ್ತೆ, ನಾಯಿ ಒಂದು ಕಾಲು ಎತ್ತತ್ತೆ, ನಂದಿನಿ ಕನ್ನಡಕ ತೆಗೆದು ಕಣ್ಮುಚ್ತಾಳೆ, ನಾಯಿ ತನ್ನ ಕೆಲಸ ಮುಗಿಸುತ್ತೆ. ಬಾಸ್, ಅಲ್ಲಿವರೆಗೂ ನೀವೇನ್ ಮಾಡ್ತಿರ್ತೀರಾ? ಹಾಯಾಗಿ ಮಲಗಿದ ನನ್ನನ್ನ ಹಾರ್ಲಿಕ್ಸ್ ತಂದು ಅಮ್ಮ ಎಬ್ಬಿಸ್ತಾರೆ. ಆಗ 7 ಗಂಟೆ ಆಗಿರ್ಬಹುದು. ಅಷ್ಟರಲ್ಲಿ ನೀವೆಲ್ಲ ಬಂದು ಅಮ್ಮನ್ಗೆ ಹಿಂದೆಯಿಂದ ತಲೆಗೆ ಮೊಟ್ಟೆ ಹೊಡಿತೀರಾ, ಮುಖಕ್ಕೆ ಕೇಕ್ ಹಚ್ತೀರಾ, ನಾನು ಅಮ್ಮನ್ನ ಗಟ್ಟಿಯಾಗಿ ತಪ್ಕೊಂಡು ಹ್ಯಾಪಿ ಬರ್ಡೇ ಅಂತೀನಿ, ಅದರ ನಂತರ ನೀವೆಲ್ಲ ಜೊತೆಯಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀರಾ. ಅಮ್ಮನ ಬರ್ಡೇ ದಿನ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಈ ಡೀಲ್ಗೆ ನಂದಿನಿ ಲೀಡರ್, ಆಪರೇಷನ್ ಬರ್ಡೇ ಡೀಲ್, ಓಕೆನಾ? ಎಸ್ ಬಾಸ್. ನನ್ನ ಸೇರ್ಸ್ಕೋತೀರಾ ನಿಮ್ಮ ಆಟಕ್ಕೆ? ತುಂಬಾ ಬೇಜಾರಾಗ್ತಿದೆ. ಆಟ ಏನಿಲ್ಲಪ್ಪ, ನೆಕ್ಸ್ಟ್ ವೀಕ್ ಅಮ್ಮನ್ ಬರ್ಡೇ ಬಂತಲ್ಲ, ಜೋರಾಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಮಾತಾಡ್ತಿದ್ವಿ ಅಷ್ಟೆ. ಅಪ್ಪ, ಅಮ್ಮನ್ಗೆ ಏನ್ ಗಿಫ್ಟ್ ಕೊಡ್ತೀರಾ ಈ ಸರ್ತಿ? ನಾನೇ ಇದೀನಲ್ಲ ಮಗಳೇ, ನನಗಿಂತ ಗಿಫ್ಟ್ ಬೇಕಾ ನಿಮ್ಮ ಅಮ್ಮಂಗೆ? ಇದೆಲ್ಲ ಬೇಡ. ಹೌದು, ನಾನು ಬೇಡವಾಗಿತ್ತು ನಿಮ್ಮ ಅಮ್ಮಂಗೆ. ನಾನು ಯಾರಿಗೂ ಬೇಡ. ಯಾಕಪ್ಪ, ನೀವಿಲ್ದೆ ನಾವಾ? ಏನಾಯ್ತಪ್ಪ? ಏನಿಲ್ಲ ಬಿಡು, ಬೇಜಾರಾಗ್ಬೇಡಿ ಅಪ್ಪ. ನಾನು ಎಷ್ಟು ದಿನ ಇರ್ತೀನಿ ಈ ಮನೇಲಿ? ನಿಮ್ಮಿಂದನೇ ಹುಟ್ಟಿ, ನಿಮ್ಮಿಂದನೇ ಬೆಳೆದು, 22 ವರ್ಷ ಜೊತೆಲಿದ್ದು ಈಗ ಮಿಥುನ್ ಜೊತೆ ಹೊರಟೋಗ್ಬಿಡ್ತೀನಿ. ಆಮೇಲೆ ನಿಮ್ಮೆಲ್ಲರಿಂದನೂ ದೂರ ಆಗ್ಬಿಡ್ತೀನಿ. ಕಷ್ಟ ಆಗುತ್ತಪ್ಪ ಮನ್ಸಿಗೆ.